ಇನ್ಸ್ಟಾಗ್ರಾಮ್ ರೀಲ್ಸ್ ನ ಯಾವ ರೀತಿ ಅಪ್ಲೋಡ್ ಮಾಡೋದು, ಯಾವ ರೀತಿ ಎಲ್ಲ ಅಪ್ಲೋಡ್ ಮಾಡ್ಬೋದು? ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಇವತ್ತು ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವೇನಾದರೂ ರೀಲ್ಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಯಾವ ರೀತಿ ಸೆಟ್ಟಿಂಗ್ಸ್ ಅನ್ನ ಇಟ್ಕೊಬೇಕು, ರೀಲ್ಸ್ ನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಯಾವ್ದೆಲ್ಲ ಕಾಲಮ್ಸ್ ಗಳನ್ನ ನೀವು ಫಿಲ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ನಾನು ಹೇಳಿದ್ದೆಲ್ಲ ನೀವು ಫಾಲೋ ಮಾಡ್ತು ಅಂದ್ರೆ ನಿಮ್ಮ ಒಂದು ರೀಲ್ಸ್ ವೈರಲ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ಬನ್ನಿ ಈಗ ಟ್ಯುಟೋರಿಯಲ್ ನ ನೋಡೋಣ. ನಾನಿವತ್ತು ನಿಮಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ರೀಲ್ಸ್ನ ಯಾವ ರೀತಿ ಶೇರ್ ಮಾಡೋದು, ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು ರೀಲ್ಸ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಅಂತ ತಿಳಿಸ್ಕೊಡ್ತೀನಿ. ಮೊದಲು ನಿಮ್ಮ ಒಂದು ಅಕೌಂಟ್ಗೆ ಹೋಗಿ ಆಮೇಲೆ ಇಲ್ಲಿ ಪ್ಲಸ್ ಐಕಾನ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಸೊ ಇದಾದಮೇಲೆ ಕೆಳಗಡೆ ರೀಲ್ಸ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಸೊ ರೀಲ್ಸ್ ಆಪ್ಷನ್ ಮೇಲೆ ಓಪನ್ ಮಾಡ್ತು ಅಂದರೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ಓಪನ್ ಆಗುತ್ತೆ ನಿಮ್ಮ ಒಂದು ಬ್ಯಾಕ್ ಕ್ಯಾಮ್ರಾ ಜೊತೆಗೆ. ಸೊ ಇದೆಲ್ಲ ನಿಮ್ಮ ಒಂದು ರೀಲ್ಸ್ ಸೆಟ್ಟಿಂಗ್ಸ್ ಆಗಿರುತ್ತೆ, ಇದು ಶಟರ್ ಬಟನ್ ಆಗಿರುತ್ತೆ, ಇದೊಂದು ಗ್ಯಾಲರಿ ಆಪ್ಷನ್ ಆಗಿರುತ್ತೆ, ಇದು ಕ್ಯಾಮ್ರಾ ಸ್ವಿಚ್ ಮಾಡೋ ಆಪ್ಷನ್ ಆಗಿರುತ್ತೆ, ಇದು ಟಾರ್ಚ್ ಆಗಿರುತ್ತೆ. ಸೊ ಇದು ಕ್ಯಾನ್ಸಲ್ ಮಾಡೋ ಆಪ್ಷನ್ ಆಗಿರುತ್ತೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಈ ಒಂದು ಸೆಟ್ಟಿಂಗ್ಸ್ಗಳಲ್ಲಿ ಏನೆಲ್ಲ ಇದೆ ಅಂದರೆ, ಮೊದಲನೇದು ಸಾಂಗ್ ಹಾಕೋದು, ಅಂದರೆ ನಿಮಗೆ ಯಾವ ಸಾಂಗ್ ಬೇಕೋ ಆ ಒಂದು ಸಾಂಗ್ನ ಎನೇಬಲ್ ಮಾಡ್ಕೊಬೋದು. ಎರಡನೇದು 15 ಸೆಕೆಂಡ್ ಬೇಕಾ, 30 ಸೆಕೆಂಡ್ ಬೇಕಾ, 60 ಸೆಕೆಂಡ್ ಬೇಕಾ ಅಂತ ಸೆಟ್ ಮಾಡೋದು. ಸೊ ಮೂರನೇದು ಸ್ಪೀಡ್, ಅಂದರೆ ನಿಮ್ಮ ಒಂದು ರೀಲ್ಸ್ ಎಷ್ಟು ಸ್ಪೀಡಲ್ಲಿ ಓಡಬೇಕು ಅಂತ ಸೆಟ್ ಮಾಡೋದು. ಆಮೇಲೆ ಎರಡು ಬರೋದು ಫಿಲ್ಟರ್ಸ್ಗಳು, ನಿಮ್ಮ ಒಂದು ರೀಲ್ಸ್ಗಳಿಗೆ ಫಿಲ್ಟರ್ ಹಾಕ್ತಾರಲ್ಲ ಅದು. ಸೊ ಅದಾದಮೇಲೆ ಬರುವಂಥದ್ದು ಲೇಔಟ್ ಅಂತ, ನಿಮ್ಮ ಒಂದು 2-3 ಕಾಲಮ್ಗಳನ್ನ ಹಾಕ್ಕೊಂಡು ಆ ಒಂದು ರೀಲ್ಸ್ಗಳನ್ನ ಶೇರ್ ಮಾಡ್ಬೋದು. ಅದಾದಮೇಲೆ ಬರುವಂಥದ್ದು ಮೋರ್ ಸೆಟ್ಟಿಂಗ್ಸಲ್ಲಿ ನೀವು ಆ ಟೈಮರ್ನು ಕೂಡ ಸೆಟ್ ಮಾಡ್ಬೋದು, ಅಂದರೆ 3 ಸೆಕೆಂಡ್ ಆದಮೇಲೆ ವಿಡಿಯೋ ಸ್ಟಾರ್ಟ್ ಆಗಲಿ ಅಂತ ಕೂಡ ಸೆಟ್ ಮಾಡ್ಬೋದು. ಸೊ ಈಗ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಟ್ಟು ನೀವು ಗ್ಯಾಲರಿಯಲ್ಲಿ ಇರುವಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು, ಅಥವಾ ಶಟರ್ ಬಟನ್ ಮೇಲೆ ಕ್ಲಿಕ್ ಕೊಟ್ಟು ಪ್ರೆಸೆಂಟಾಗಿ ವೀಡಿಯೋನು ಕೂಡ ತೆಗಿಬೋದು. ನಾನೀಗ ಗ್ಯಾಲರಿಯಿಂದ ವೀಡಿಯೋನ ಅಪ್ಲೋಡ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ಗ್ರೀನ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಇದೆ, ಗ್ರೀನ್ ಸ್ಕ್ರೀನು ಕೂಡ ಹಾಕ್ಕೊಂಡು ನೀವು ತೆಗಿಬೋದು. ಆಮೇಲೆ ನೀವು ಬ್ಯಾಕ್ಗ್ರೌಂಡ್ನ ಕೂಡ ಚೇಂಜ್ ಮಾಡ್ತಾ ಹೋಗ್ಬೋದು. ಸೊ ನಾನೀಗ ಸದ್ಯಕ್ಕೆ ಯಾವುದೋ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಈಗ ನಾನು ಒಂದು ವೀಡಿಯೋನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನಾದರೂ ನಾನು ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ಆಗುತ್ತೆ, ಪ್ರೊಸೆಸಿಂಗ್ ಆಗೋವರೆಗೂ ವೆಯ್ಟ್ ಮಾಡಿ. ಸೊ ಈ ಒಂದು ಪ್ರೊಸೆಸಿಂಗ್ ಆದಮೇಲೆ ನಿಮಗೆ ಫಿಲ್ಟರ್ಸ್ ಹಾಕ್ತೀರಾ ಅಥವಾ ಟೆಕ್ಸ್ಟ್ ಹಾಕೊತೀರಾ ಅಥವಾ ಯಾರನ್ನಾದರೂ ಟ್ಯಾಗ್ ಮಾಡ್ತೀರಾ ಅಥವಾ ಏನಾದರೂ ಎಡಿಟ್ ಮಾಡ್ತೀರಾ ಅಂದರೆ ಎಲ್ಲ ಆಪ್ಷನ್ಸು ಕೂಡ ನಿಮಗೆ ತೋರಿಸ್ತಾ ಹೋಗುತ್ತೆ. ಸೊ ಈಗ ನಾನು ಅದನ್ನು ತೋರಿಸ್ತೀನಿ. ಸೊ ಈಗ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದು ಈ ಕಡೆ ಕಾಣ್ತಾ ಇದೆ ನೋಡಿ. ಸೊ ಇಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ವೀಡಿಯೋ ಬೇಕು ಅಂದರೆ ನಾನು ಶೂಟ್ ಕೂಡ ಮಾಡ್ಬೋದು, ಅಥವಾ ಇನ್ನೊಂದು ವೀಡಿಯೋ ಹಾಕ್ತೀನಿ ಅಂದರೆ ಅದನ್ನು ಕೂಡ ಮಾಡ್ಬೋದು. ಸೊ ಸದ್ಯಕ್ಕೆ ನನಗೆ ಯಾವುದೇ ರೀತಿ ವೀಡಿಯೋ ಹಾಕೋದು ಬೇಕಾಗಿಲ್ಲ. ಆಡಿಯೋನು ಕೂಡ ಓನ್ ಆಡಿಯೋ ಹಾಕ್ಕೊಂಡಿದ್ದೀನಿ, ನೀವು ಎಕ್ಸ್ಟ್ರಾ ಬೇಕು ಅಂದರೆ ಇಲ್ಲಿ ಆಡಿಯೋ ಮೇಲೂ ಕೂಡ ಹಾಕ್ಕೊಬೋದು. ಸೊ ಈಗ ಪ್ರಿವ್ಯೂ ಮೇಲೆ ಕ್ಲಿಕ್ ಕೊಡ್ತೀನಿ. ಜಸ್ಟ್ ಈಗ ಈ ಒಂದು ವೀಡಿಯೋ ಇಂಪೋರ್ಟ್ ಆಯಿತು. ಸೊ ಇಲ್ಲಿ ನಿಮ್ಗೆ ಬರುವಂಥದ್ದು ನಿಮ್ಮ ಒಂದು ಟೈಮ್ಸ್ ಇರುತ್ತೆ, ಲೊಕೇಶನ್ ಇರುತ್ತೆ, ಕೆಲವೊಂದಷ್ಟು ಎಮೋಜಿಗಳನ್ನ ಹಾಕ್ತೀರಾ ಅಂದರೆ ಹಾಕ್ಕೊಬೋದು. ಸೊ ವಾಯ್ಸು, ಅಂದರೆ ಕೆಲವರು ವೀಡಿಯೋ ತೆಗ್ದಿರ್ತೀರಾ ಅದಕ್ಕೆ ವಾಯ್ಸ್ ಓವರ್ ಕೊಡ್ತೀರಾ ಅಂದರೆ ಸೊ ವಾಯ್ಸ್ ಓವರ್ನು ಕೂಡ ಕೊಡ್ಬೋದು. ಸಾಂಗ್ ಚೇಂಜ್ ಮಾಡಿದ್ರೆ ಮಾಡ್ಬೋದು, ಡೌನ್ಲೋಡ್ ಮಾಡ್ಕೋತೀರಾ ಈ ವೀಡಿಯೋನ ಅಂದರೆ ಅದು ಕೂಡ ಮಾಡ್ಬೋದು. ಜೊತೆಗೆ ಏನಾದರೂ ಬರೀತೀರಾ ನಿಮ್ಮ ಒಂದು ವೀಡಿಯೋ ಮೇಲೆ ಏನಾದರೂ ಬರೀತೀರಾ ಅಂದರೆ ಅದನ್ನು ಕೂಡ ನೀವು ಪೆನ್ಸಿಲ್ ಯೂಸ್ ಮಾಡಿ, ಕಲರ್ ಕಲರ್ಸ್ ಯೂಸ್ ಮಾಡಿ ಸೊ ಡ್ರಾ ಕೂಡ ಮಾಡ್ಬೋದು. ಸೊ ಇದಾದಮೇಲೆ ಬರುವಂಥದ್ದು ನಿಮ್ಮ ಒಂದು ಸೆಟ್ಟಿಂಗ್ಸ್ಗಳು, ಅಂದರೆ ನಿಮ್ಮ ಒಂದು ಫಿಲ್ಟರ್ಸ್ಗಳು ಏನಾಗ್ತೀರಾ ಅದನ್ನು ಕೂಡ ಹಾಕ್ಬೋದು. ಸೊ ಎಲ್ಲ ಕಂಪ್ಲೀಟ್ ಆಯ್ತಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಟ್ಟಿದ ತಕ್ಷಣ ಅಪ್ಲೋಡ್ ಇಂಟರ್ಫೇಸ್ ಬರುತ್ತೆ. ಸೊ ಈ ಒಂದು ಅಪ್ಲೋಡ್ ಇಂಟರ್ಫೇಸಲ್ಲಿ ನಿಮ್ಮ ಒಂದು ಕವರ್ ಹಾಕೊಬೇಕು, ಅಂದರೆ ನಿಮ್ಮ ಒಂದು ಕವರ್ ಪಿಕ್ಚರ್ ಯಾವ ರೀತಿ ಕಾಣಬೇಕು ಅಂದರೆ ನಿಮ್ಮ ಒಂದು ಪೋಸ್ಟಲ್ಲಿ ಕಾಣುತ್ತಲ್ಲ ಚಿಕ್ಕದಾಗಿ, ಆ ರೀತಿ ಕವರ್ನ ಕೊಟ್ಬಿಟ್ಟು ನಿಮ್ಮ ಗ್ಯಾಲರಿಯಿಂದ ಕೂಡ ಸೆಲೆಕ್ಟ್ ಮಾಡ್ಬೋದು, ಅಥವಾ ಇಲ್ಲೇ ಫ್ರೇಮ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ಇದಕ್ಕೆ ಒಂದು ಕವರ್ ಪಿಕ್ನ ಹಾಕಿ ಡನ್ ಅಂತ ಕ್ಲಿಕ್ ಕೊಡ್ತು ಅಂದರೆ ಆ ಒಂದು ಕವರ್ ಪಿಕ್ ಅದು ಕೂತ್ಕೊಳ್ಳುತ್ತೆ. ಸೊ ಇನ್ನು ಟೈಟಲು, ಟೈಟಲು ಕೂಡ ತುಂಬ ಉದ್ದದ ಹಾಕ್ಬಿಡಿ, ತುಂಬ ಚಿಕ್ಕದಾಗಿ ಯಾವುದಾದ್ರೂ ಇಂಪಾರ್ಟೆಂಟ್ ಆಗಿರೋ ಒಂದು 2-3 ಪದಗಳನ್ನ ಹಾಕಿ. ಸೊ ಅವಾಗ ಆ ಒಂದು ಪದ ನೀಟಾಗಿ ಕಾಣುತ್ತೆ, ತುಂಬ ದೊಡ್ಡದಾಗ್ತು ಅಂದರೆ ಅದು ಡಾಟ್ ಡಾಟ್ ಥರ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಕಡಿಮೆ ಟೈಟಲ್ನ ಹಾಕಿ. ಸೊ ಇದಾದಮೇಲೆ ಬರುವಂಥದ್ದು ಶೇರ್ ಟು ಫೀಡ್ಸ್ ಅಂತ, ನಿಮ್ಮ ಒಂದು ಫಾಲೋವರ್ಸ್ಗೆ ಅದು ಹೋಗ್ಬೇಕಾ ಬೇಡವಾ ಅಂತ ಇರುತ್ತೆ. ಸೊ ಇದು ನಿಮ್ಮ ಇಷ್ಟ, ಹೋಗಬೇಕು ಅಂದರೆ ಎನೇಬಲ್ ಮಾಡಿ. ಸೊ ಇನ್ನು ಕ್ರಾಪ್ ಇಮೇಜ್, ಅಂದರೆ ನಿಮ್ಮ ಒಂದು ಮೈನ್ ಪ್ರೊಫೈಲಲ್ಲಿ ಯಾವ ರೀತಿ ಕಾಣಬೇಕು, ಈ ಚಿಕ್ಕದು ಮಾತ್ರ ಕಾಣಬೇಕಾ ಅಥವಾ ಈ ಥರ ಸ್ವಲ್ಪ ಮಾತ್ರ ಕಾಣಬೇಕಾ, ಇದನ್ನು ಕೂಡ ಸೆಟ್ ಮಾಡ್ಕೊಬೋದು. ಸೊ ಇದಾದಮೇಲೆ ಬರುವಂಥದ್ದು ಟ್ಯಾಗ್ಸ್. ಸೊ ನಿಮ್ಗೆ ಯಾರಿಗಾದರೂ ಟ್ಯಾಗ್ ಮಾಡಬೇಕು ಅಂದರೆ ಸೊ ನಿಮ್ಮ ಫ್ರೆಂಡ್ಸ್ಗೋ ಅಥವಾ ಸೆಲೆಬ್ರಿಟೀಸ್ಗೋ ಟ್ಯಾಗ್ ಮಾಡ್ಬೋದು. ಸೊ ಇನ್ನು ಆಡಿಯೋ ರೀನೇಮ್, ಸೊ ನಿಮ್ಮ ಒಂದು ಆಡಿಯೋ ನಿಮ್ಮ ಹೆಸರನ್ನ ಕುಣಿಸ್ಕೊಳ್ಳಿ. ಸೊ ಅದರಿಂದಾಗಿ ನಿಮ್ಮ ಹೆಸರು ಎಲ್ಲ ಒಂದು ಆಡಿಯೋ ಕೆಳಗಡೆನೂ ಹೋಗುತ್ತೆ. ಸೊ ಇಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ಒಂದು ಏನಾದರೂ ಕೀವರ್ಡ್ನ ಹಾಕ್ತು ಅಂದರೆ ಆ ಒಂದು ಕೀವರ್ಡ್ ಬೇರೆಯವ್ರು ಯಾರ್ಯಾರು ನಿಮ್ಮ ಆಡಿಯೋ ಯೂಸ್ ಮಾಡ್ತು ಅಂದರೆ ಗೊತ್ತಾಗುತ್ತೆ. ಸೊ ಇದಾದಮೇಲೆ ಬರುವಂಥದ್ದು, ಸೊ ಇಲ್ಲಿ ಶೇರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಮ ಒಂದು ಆಡಿಯೋ ಶೇರ್ ಆಗುತ್ತೆ. ಸೊ ಅಕಸ್ಮಾತ್ ಅದನ್ನ ಸ್ಟೋರಿಗೆ ಹಾಕಬೇಕು ಅಂದರೆ ಸ್ಟೋರಿಗೂ ಕೂಡ ಹಾಕ್ಕೊಬೋದು. ಸೊ ಇದಿಷ್ಟು ಇನ್ಸ್ಟಾಗ್ರಾಮಲ್ಲಿ ರೀಲ್ನ ಯಾವ ರೀತಿ ಶೇರ್ ಮಾಡೋದು ಅಂತ. ಸೊ ಈ ರೀತಿ ಮಾಡೋದ್ರಿಂದಾಗಿ ನಿಮ್ಮ ಒಂದು ವೀಡಿಯೋಸು ಸಿಕ್ಕಾಪಟ್ಟೆ ವೈರಲ್ ಆಗ್ತವೆ. ಸೊ ಇಲ್ಲಿ ಟ್ಯಾಗ್ಸ್ನ ಯೂಸ್ ಮಾಡಿ, ಜಾಸ್ತಿ ಟ್ಯಾಗ್ಸ್ನ ಯೂಸ್ ಮಾಡಿಬಿಡಿ, ಕೇವಲ 1-2 ಟ್ಯಾಗ್ಸ್ ಮಾತ್ರ ಯೂಸ್ ಮಾಡಿ.
ಸೊ ಈ ರೀತಿ ಏನಾದರೂ ನಿಮ್ಮ ಒಂದು ರೀಲ್ಸ್ಗೆ ನೀವು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಮಾಡ್ತು ಅಂದರೆ ನಿಮ್ಮ ಒಂದು ರೀಲ್ಸ್ಗೆ ಒಳ್ಳೆ ಒಂದು ವ್ಯೂಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಇನ್ಸ್ಟಾಗ್ರಾಮ್ ಕಡೆಯಿಂದ ಬಂದಂತಹ ಹೊಸ ಅಪ್ಡೇಟ್. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸಡನ್ ಲೈಕ್, ದೊಡ್ಡದೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮೆಲ್ಲ ಸೋಷಿಯಲ್ URLs ಡಿಸ್ಕ್ರಿಪ್ಷನ್ ಇದೆ, ಫಾಲೋವನ್ನು ಮಾಡ್ಬೋದು.